Hello students, ella students ku kuda BCom matte BBA students ge okay na Sai study circle inda good morning helta idini okay na ivattu naan nimunde illi bandu nintukolluttakkanta karana ishte namatra Sai study circle vathi inda ella students anda yaar yaru sir helidre ella students avaru saukaragirli baduragirli ಗವರ್ಮೆಂಟ್ ಕಾಲೇಜ್ ಓದೋರಾಗಿರ್ಲಿ ಅಥವಾ ಪ್ರೈವೇಟ್ ದೊಡ್ಡ ದೊಡ್ಡ ಕಾಲೇಜಲ್ಲಿ ಓದೋರಾಗಿರ್ಲಿ ಯಾರ್ಯಾರಿಗೆ ಓಕೆನಾ ಈ ಶ್ರೀನಾಥ್ ಸರ್ ಕ್ಲಾಸಸ್ನ ಬಂದು ಆಫ್ಲೈನ್ ಅಲ್ಲಿ ಅಂದ್ರೆ ನಮ್ಮ ಟ್ಯೂಷನ್ ಹತ್ರ ಬಂದು ಕಲ್ತ್ಕೊಳ್ಬೇಕು ಅಂತ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಇಷ್ಟ ಇದೆ ಅವರೆಲ್ಲ ದಯವಿಟ್ಟು ಓಕೆನಾ ಈ ಕೋವಿಡ್ ಮುಗಿದ ಮೇಲೆ ಮೇ ಇಂದ ಅವ್ರಿಗೆ ಫ್ರೀ ಆಗಿ ಕೋಚಿಂಗ್ ಅನ್ನ ಕೊಡ್ತಾ ಇದ್ದೀನಿ ಸರ್ ಯಾವ್ಯಾವ ಸಬ್ಜೆಕ್ಟ್ಸ್ ಕೋಚಿಂಗ್ ಕೊಡ್ತೀರಾ ಸರ್ ಎಲ್ಲಾ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅನ್ನು ಕೂಡ ಅವ್ರಿಗೆ ಫ್ರೀ ಆಗಿ ಕೋಚಿಂಗ್ ಅನ್ನ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದೀವಿ ಈ ಫ್ರೀ ಆಗಿ ಕೋಚಿಂಗ್ ತಗೊಳ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂತ ನೀವು ಕ್ವಶನ್ ಕೇಳಿದ್ರೆ ಏನು ಇಲ್ಲ ನಮ್ ಟ್ಯೂಷನ್ ಪಾಯಿಂಟ್ ಇಂದ ಓಕೆನಾ ನಮ್ಮ ಸಾಯಿ ಸ್ಟಡಿ ಸರ್ಕಲ್ ಇಂದ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಕೊಡ್ತೀವಿ ಆ ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನ ಡೀಟೇಲ್ ಆಗಿ ಫಿಲ್ಅಪ್ ಮಾಡಿ ನಿಮಗೆ ಯಾವ್ಯಾವ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಟ್ಯೂಷನ್ ಬೇಕು ಅಂತ ಹೇಳ್ತೀರಾ ಆಯಾ ಸಬ್ಜೆಕ್ಟ್ಸ್ಗೆ ನಾನು ಫ್ರೀ ಆಗಿ ಟ್ಯೂಷನ್ ಅನ್ನ ಹೇಳ್ಕೊಡ್ತೀನಿ ಓಕೆನಾ ಇದು ಮೊದಲನೇ ವಿಚಾರ ಎರಡನೇ ವಿಚಾರ ಸರ್ ಫ್ರೀ ಆಗಿ ಹೆಂಗ್ ಏನಕ್ಕೆ ಸರ್ ಕೊಡ್ತಾ ಇದ್ದೀರಾ ನೋಡಿ ನಂದು 26ನೇ ವರ್ಷ ಎಕ್ಸ್ಪೀರಿಯನ್ಸ್ ಈ ಟೀಚಿಂಗ್ ಫೀಲ್ಡ್ ಅಲ್ಲಿ ಸುಮಾರು ಜನ ಈ ಗವರ್ಮೆಂಟ್ ಕಾಲೇಜಲ್ಲಿ ಓದ್ತಕ್ಕಂತ ವಿದ್ಯಾರ್ಥಿಗಳಿಗೆ ಓಕೆನಾ ಇನ್ನು ಹೆಚ್ಚು ಹೆಚ್ಚು ಇನ್ಫಾರ್ಮೇಶನ್ ತಿಳ್ಕೊಳ್ಬೇಕು ಒಳ್ಳೆ ನಾಲೆಜ್ ಪಡಿಬೇಕು ಅಂತ ಇಷ್ಟ ಇರುತ್ತೆ ಇಷ್ಟು ದಿನ ನಾನು ಒಂದೊಂದು ಸಬ್ಜೆಕ್ಟ್ಗೆ 2,000 ರೂಪಾಯಿ 2.5 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಈ COVID-19 ಇಂದ ಎಲ್ರಿಗೂ ತುಂಬಾ ಕಷ್ಟ ಆಗೋಗ್ಬಿಟ್ಟಿದೆ ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿದ್ರೆ ಪಾಪ ಅವ್ರ ಲೈಫ್ ನಡೆಯೋದೇ ಕಷ್ಟ ಆಗ್ಬಿಟ್ಟಿದೆ ಕಾಲೇಜಿಗೆ ಫೀಸ್ ಕಟ್ಟೋದೇ ಕಷ್ಟ ಆಗ್ಬಿಟ್ಟಿದೆ ಅದಕ್ಕೆ ನಾವು ಸಾಯಿ ಸ್ಟಡಿ ಸರ್ಕಲ್ ವತಿಯಿಂದ ಎಲ್ರಿಗೂ ಫ್ರೀ ಆಗಿ ಕೋಚಿಂಗ್ ಕ್ಲಾಸಸ್ ಅನ್ನ ಕೊಡೋಣ ಅಂತ ಹೇಳಿ ಇದು ಗವರ್ಮೆಂಟ್ ಕಾಲೇಜ್ ವಿದ್ಯಾರ್ಥಿಗಳ ದೃಷ್ಟಿಯಿಂದ ನಾನು ಹಾಕೊಂಡಿರ್ತಕ್ಕಂತ ಒಂದು ಚಿಕ್ಕದೊಂದು ಪ್ರೋಗ್ರಾಮ್ ನನ್ನ ಕಡೆಯಿಂದ ಒಂದು ಚಿಕ್ಕದೊಂದು ಅಳಿವು ಸೇವೆ ಅಂತ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ತಲೆ ತುಂಬಾ ನಾಲೆಜ್ ಇಟ್ಕೊಂಡು ಏನ್ ಮಾಡ್ಲಿ ಆ ಇರ್ತಕ್ಕಂತ ನಾಲೆಜ್ ಅನ್ನ ನಿಮ್ ಎಲ್ಲರ ಹತ್ರನು ಹಂಚ್ಕೊಳ್ಬೇಕು ಅನ್ನೋ ಉದ್ದೇಶ ಓಕೆನಾ ನಾನು ಈಗ ನಿಮಗೆ ಸೆಕೆಂಡ್ ಸೆಮಿಸ್ಟರ್ ಮತ್ತೆ ಫೋರ್ತ್ ಸೆಮಿಸ್ಟರ್ ಸಿಕ್ಸ್ತ್ ಸೆಮಿಸ್ಟರ್ ಬಿಕಾಂ ಮತ್ತೆ ಬಿಬಿಎ ಅವ್ರಿಗೆ ನಾನು ಖಂಡಿತ ಫ್ರೀ ಆಗಿ ಕ್ಲಾಸಸ್ ನ ಹೇಳ್ಕೊಡೋದಕ್ಕೆ ನಾನು ಓಪನ್ ಅಪ್ ಆಗಿದೆ ಮತ್ತೆ ಆ ವಿಡಿಯೋಸ್ ಕೂಡ ನಾನು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರ್ಯಾರಿಗೆ ತುಂಬಾ ದೂರ ದೂರ ಇದ್ದೀರಾ ಎಷ್ಟೋ ಜನ ಪಾಪ ಗುಲ್ಬರ್ಗ ಬೀದರ್ ರಾಯಚೂರು ಶಿವಮೊಗ್ಗ ದಾವಣಗೆರೆ ಓಕೆನಾ ಇನ್ನೂ ಸುಮಾರು ಕಡೆಯಿಂದ ಎಲ್ಲರೂ ಓಕೆನಾ ತುಮಕೂರು ಕೋಲಾರ ಮುಳಬಾಗಿಲು ಎಂತ ಎಷ್ಟೋ ಕಡೆಯಿಂದ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೀರಾ ನೀವೆಲ್ಲ ಬರಕ್ ಆಗದೆ ಇರ್ಬೋದು ನೀವೇನ್ ಮಾಡಬಹುದು ಅಂದ್ರೆ ಬೇರೆ ವಿದ್ಯಾರ್ಥಿಗಳಿಗೆ ಕಲೀಲಿ ಇಲ್ಲಿ ಶ್ರೀನಾಥ್ ಸರ್ ಮುಂದೆ ಬಂದು ಕೂತ್ಕೊಂಡು ಕಲೀಲಿ ಅನ್ನೋದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿ ಯಾವ ತರ ಸಪೋರ್ಟ್ ಸರ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ನಮ್ ಟ್ಯೂಷನ್ಗೆ ಬಾಡಿಗೆ ಕಟ್ಟಬೇಕಾಗುತ್ತೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಹೌದಾ ಅದಕ್ಕೆಲ್ಲ ಎಕ್ಸ್ಪೆನ್ಸಸ್ ನೆಲ್ಲ ನಾನು ಬೇರ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಫ್ರೀ ಆಗಿ ಎಜುಕೇಶನ್ ಕೊಡ್ತಾ ಇದ್ದೀನಿ ನಾನ್ ಕೊಡ್ತಾ ಇದ್ದೀನಿ ಅಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಓಕೆನಾ ನೀವೇ ಒಂದಷ್ಟು ಸಪೋರ್ಟ್ ಮಾಡಿ ಸರ್ ಏನ್ ಸರ್ ಲಕ್ಷಗಳೇನಾದ್ರೂ ಕೇಳ್ತೀರಾ ಅಂದ್ರೆ ಖಂಡಿತ ಇಲ್ಲ ಓಕೆನಾ ಒಬ್ಬೊಬ್ಬ ವಿದ್ಯಾರ್ಥಿ ಓಕೆನಾ ಒಂದು 200 ರೂಪಾಯಿಯಷ್ಟು ಓಕೆನಾ ಒಂದು ಎಷ್ಟು 200 ರೂಪಾಯಿಯಷ್ಟು ದಯವಿಟ್ಟು ಓಕೆನಾ ನೀವು ನಾನು ಒಂದು ಫೋನ್ ನಂಬರ್ ಕೊಡ್ತೀನಿ ಆ ಫೋನ್ ನಂಬರ್ ಅಲ್ಲಿ ಗೂಗಲ್ ಪೇ ಅಥವಾ ಫೋನ್ ಪೇ ಮುಖಾಂತರ ನೀವು ನನಗೆ ಕಳಿಸಿದ್ರೆ ಖಂಡಿತ ಆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಫ್ರೀ ಆಗಿ ಎಜುಕೇಶನ್ ಅನ್ನ ಕೊಡಬಹುದು ಓಕೆನಾ ಇದರಿಂದ ನಾನು ಬಾಡಿಗೆ ಕಟ್ಕೋಬಹುದು ಓಕೆನಾ ನಾನು ಫ್ರೀ ಆಗಿ ಎಜುಕೇಶನ್ ಕೊಡಬಹುದು ಹೌದಾ ನನಗೂ ಬೇರೆ ಕಡೆ ಕೆಲಸ ಇದೆ ಅಲ್ಲಿ ಅಲ್ಲಿಂದ ನನಗೂ ಒಂದಷ್ಟು ಇನ್ಕಮ್ ಬರುತ್ತೆ ನನ್ನ ಜೀವನ ನಾನು ನೋಡ್ಕೊಳ್ತೀನಿ ಆದ್ರೆ ಇದು ನನಗೆ ಎಕ್ಸ್ಟ್ರಾ ಬರ್ಡನ್ ಆಗೋದ್ರಿಂದ ನೀವು ನನಗೆ ಬರ್ಡನ್ ಅನ್ನೋದಕ್ಕಿಂತಲೂ ನೀವು ಅದನ್ನ ಏನಂತ ಮಾಡಿ ಅದನ್ನ ನಿಮ್ಮ ಬೇರೆ ವಿದ್ಯಾರ್ಥಿಗಳಿಗೆ ನಿಮ್ಮ
ನಿಮ್ ತರನೇ ಬಿಕಾಮ್ ಬಿ ಬಿ ಎ ಓದ್ತಾ ಇರೋರಿಗೆ ಓಕೆನಾ, ನಾನು ಎಜುಕೇಶನ್ ಕೊಡ್ತಾ ಇದ್ದೀನಿ ಅಂತ ಅನ್ಕೊಂಡು ಓಕೆನಾ, ಒಂದು 200 ರೂಪಾಯಿ ಅಷ್ಟು ನೀವು ಏನ್ ಮಾಡ್ಬೋದು, ನಾನು ಕೆಳಗಡೆ ಕೊಟ್ಟಿರ್ತಕ್ಕಂತ ನಂಬರ್ ಗೆ ಈಗಲೂ ಇಲ್ಲೂ ಬೇಕಾದ್ರೆ ಬರೀತೀನಿ. ನನ್ನ ನಂಬರ್ 9035257692 ಅಂತ ಹೇಳಿ ಓಕೆನಾ. ಸೊ ಈ ನಂಬರ್ ಗೆ ನೀವು ಏನ್ ಮಾಡ್ಬೋದು, ಫೋನ್ ಪೇ ಅಥವಾ ಗೂಗಲ್ ಪೇ ನ ಮಾಡಬಹುದು. ಇದರಿಂದ ಎಲ್ರಿಗೂ ಖಂಡಿತ ಯೂಸ್ ಆಗುತ್ತೆ, ನೀವು ಎಲ್ಲಾ ಸ್ಟೂಡೆಂಟ್ಸ್ಗೂ ನೀವೇ ಹೆಲ್ಪ್ ಮಾಡಿದಂಗೆ ಆಗುತ್ತೆ. ನೋಡಿ, ಸೆಕೆಂಡ್ ಸೆಮಿಸ್ಟರ್ಗೆ ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಇದೆ, ಖಂಡಿತ ನಾನು ಹೇಳ್ಕೊಡ್ತೀನಿ. ಫೋರ್ತ್ ಸೆಮಿಸ್ಟರ್ ಅವ್ರಿಗೆ ಕಾಸ್ಟ್ ಅಕೌಂಟಿಂಗ್ ಇದೆ, ಮತ್ತೆ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಂತ ಇದೆ, ಮತ್ತೆ ಎಂ ಟಿ ಬಿ ಡಿ ಅಥವಾ ಕ್ಯೂ ಎ ಬಿ ಡಿ ಅಂತ ಇರಬಹುದು. ಯಾವುದೇ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇರಲಿ, ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ, ಖಂಡಿತ ಹೇಳ್ಕೊಡ್ತೀನಿ ಓಕೆನಾ. ದಯವಿಟ್ಟು ನಮ್ಮ ಸಾಯಿ ಸ್ಟಡಿ ಸರ್ಕಲ್ ಗೆ ನೀವೆಲ್ಲ ಸಪೋರ್ಟ್ ಮಾಡಿ, ಒಳ್ಳೆ ಒಳ್ಳೆ ವಿಡಿಯೋಸ್ ಓಕೆ, ಒಳ್ಳೆ ಕಂಟೆಂಟ್ ಇರತಕ್ಕಂತ ವಿಡಿಯೋಸ್ ನ ನಿಮ್ಗೆಲ್ರಿಗೂ ಹೇಳ್ಕೊಡ್ತೀನಿ. ಯಾರ್ಯಾರು ಡೈರೆಕ್ಟ್ ಆಗಿ ಇಲ್ಲಿ ಬಂದು ಕಲಿಯಕ್ ಆಗಿಲ್ಲ ಅವ್ರಿಗೆಲ್ಲ ಖಂಡಿತ ಯೂಟ್ಯೂಬ್ ಮುಖಾಂತರನೇ ನಿಮ್ಗೆಲ್ರಿಗೂ ಒಳ್ಳೆ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥವು, ನಿಮ್ಮ ನಾಲೆಡ್ಜ್ ಇನ್ಕ್ರೀಸ್ ಆಗ್ತಕ್ಕಂಥದ್ದು ಬೆಳೆಸ್ಕೊಳ್ತಕ್ಕಂತ ವಿಡಿಯೋಸ್ ನ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದೇ ಒಂದು ಪಾಯಿಂಟ್ ಹೇಳಬೇಕು, ಅದು ನನ್ನ ಮನಸ್ಸಿನಲ್ಲಿ ಗಾಢವಾಗಿ ಇದ್ಬಿಟ್ಟಿದೆ. ನೋಡಿ, COVID-19 ಇಡೀ ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನನ್ನ ಹತ್ರ ಒಂದ್ ಚಿಕ್ಕದೊಂದು ರೆಮಿಡಿ, ರೆಮಿಡಿ ಅಂದ್ರೆ ಏನು, ಪರಿಹಾರ. ಏನದು ಪರಿಹಾರ ಅಂತ ಹೇಳಿದ್ರೆ ವೆರಿ ಸಿಂಪಲ್ ಆಗಿ ಹೇಳ್ತೀನಿ. ಏನದು ಅಂತ ಹೇಳಿದ್ರೆ, ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಓಕೆನಾ, ಒಂದು ದೊಡ್ಡ ಇಷ್ಟು ತಪ್ಲೇನಲ್ಲಿ ಒಂದ್ ಚಿಕ್ಕದೊಂದು ವೆಸಲ್ ಅಲ್ಲಿ ಓಕೆನಾ, ಬಿಸಿ ನೀರು ಅಂದ್ರೆ ನೀರು ಕುದಿತಾ ಇರಬೇಕು ಪಟಪ, ಏನಂತ ಚೆನ್ನಾಗಿ ನೀರನ್ನ ಕುದಿತಾ ಇರಬೇಕು. ಆ ಕುದಿತಾ ಇರತಕ್ಕಂತ ನೀರನ್ನ ಇಳಿಸ್ಬಿಟ್ಟು ಅದಕ್ಕೆ ಒಂದಿಷ್ಟೇ ಇಷ್ಟು ಅರಿಶಿನದ ಪೌಡರ್ ಅಂದ್ರೆ ಟರ್ಮರಿಕ್ ಪೌಡರ್ ಅನ್ನ ಹಾಕಿ ಕಲಸ್ಬಿಟ್ಟು ಒಂದು ದೊಡ್ಡ ಟವಲ್ ಅನ್ನ ಹಾಕೊಂಡು ಅದರ ಸ್ಟೀಮ್ ಅನ್ನ ಓಕೆನಾ, ಅದರ ಸ್ಟೀಮ್ ಅನ್ನ ಬಾಯಿಂದ ತಗೊಂಡು ಮೂಗಿಂದ ಬಿಡಿ, ಅಥವಾ ಮೂಗಿಂದ ತಗೊಂಡು ಬಾಯಿಂದ ಬಿಡಿ ಓಕೆನಾ. ಯಾರ್ಯಾರಿಗೆ ಕೋವಿಡ್ ಲಕ್ಷಣ ಇದೆ, ಕೋವಿಡ್ ಲಕ್ಷಣ ಇಲ್ಲ, ಇಬ್ಬರು ಕೂಡ ದಯವಿಟ್ಟು ಕಂಟಿನ್ಯೂಸ್ ಆಗಿ, ಇದು ಒಂದು ದಿನ ಎರಡು ದಿನ ಹತ್ತು ದಿನ ಅಲ್ಲ, ಕಂಟಿನ್ಯೂಸ್ ಆಗಿ ಈ ಕೋವಿಡ್ ಅನ್ನೋ ಒಂದು ಮಹಾಮಾರಿ ನಮ್ಮ ದೇಶದಿಂದ ಹೋಗೋವರೆಗೂ ದಯವಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ, ನೀವು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಮನೇಲಿ ಇರ್ತಕ್ಕಂಥ ಪ್ರತಿ ಒಬ್ಬರಿಗೂ ನಿಮ್ಗೆ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಮಾಡಿಸಿ. ಇದರಿಂದ ಒಂದು ರೂಪಾಯಿ ಖರ್ಚು ಆಗಲ್ಲ, ಏನೂ ಇಲ್ಲ, ಅಟ್ಲೀಸ್ಟ್ ನಾವು ಹೆಲ್ದಿ ಆಗಿ ಇರಬಹುದು. ಯಾಕೆಂದ್ರೆ ನಾನು ತುಂಬಾ ನಮ್ಮ ಸ್ವಂತ ನಮ್ಮ ಭಾವವನ್ನ ಕೋವಿಡ್ ಇಂದ ಕಳ್ಕೊಂಡಿರೋದ್ರಿಂದ ಆ ಬಾಧೆಯಿಂದ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಸ್ವಲ್ಪ ನಿಮ್ಮ ಹೆಲ್ತ್ ಕಡೆ ಓಕೆ, ಆರೋಗ್ಯದ ಕಡೆ ಗಮನ ಕೊಡಿ. ನೋಡಿ, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ನೋಡಿ, ಯಾಕೆ ಸರ್ ಹಾವಿ ಮಾತ್ರ ತಗೊಳ್ಬೇಕು ಅಂದ್ರೆ, ನೋಡಿ ಕೋವಿಡ್ ವೈರಸ್ ಬಂದಾಗ ಗಂಟ್ಲಲ್ಲೇ ನಮ್ಮ ಗಂಟ್ಲಲ್ಲಿ ಸುಮಾರು 6-7 ದಿನ ಗಂಟ್ಲಲ್ಲಿರುತ್ತೆ. ನಾವು ಹಾವಿ ತಗೊಳ್ಳೋದ್ರಿಂದ ಕೆಲವರು ಹೇಳ್ತಾರೆ, ಸರ್ ಬಿಸಿನೀರ್ ಕುಡಿತಾ ಇದೀವಿ ಸರ್. ದಯವಿಟ್ಟು ಬಿಸಿನೀರ್ ಕುಡಿಯೋರ್ಗೂ ಹೇಳ್ತಾ ಇದ್ದೀನಿ, ಬಿಸಿನೀರ್ನ ಕಂಟಿನ್ಯೂ ಮಾಡಿ. ದಿನಕ್ಕೆ 5 ಬಾರಿ ಕಾಲ್ ಲೀಟರ್ ಅರ್ಧ ಅರ್ಧ ಲೀಟರ್ ಬಿಸಿನೀರ್ ಕುಡಿಯಿರಿ. ಆದ್ರೆ 3 ಬಾರಿ ಹಾವಿಯನ್ನು ತಗೊಳ್ಳಿ. ಬಿಸಿನೀರ್ ತಗೊಳ್ಳೋದ್ರಿಂದ ಆ ಬಿಸಿನೀರು ನಮ್ಮ ಗಂಟ್ಲಿನ ಮೇಲ್ಭಾಗಕ್ಕೆ ಮಾತ್ರ ಟಚ್ ಆಗುತ್ತೆ, ಹಿಂದಿನ ಭಾಗದಲ್ಲಿ ಟಚ್ ಆಗಲ್ಲ. ಹಾಗಾದ್ರೆ ಕೆಲವು ಆ ವೈರಸ್ ಏನು, ಕೋವಿಡ್ ವೈರಸ್ ಏನಿದೆ ಅದು ಇನ್ನ ಗಂಟು ಹಿಂಭಾಗದಲ್ಲಿ ಅದು ಹೌದ್ಕೊಂಡಿರುತ್ತೆ. ಅದಕ್ಕೋಸ್ಕರ ನೀವು ಹಾವಿ ತಗೊಳ್ಳೋದ್ರಿಂದ ಅದು ಕಂಪ್ಲೀಟ್ ಆಗಿ ಗಂಟ್ಲು ಒಳಗಡೆ ಹೋಗಿ ಆ ವೈರಸ್ ಅನ್ನ ಸಾಯಿಸುತ್ತೆ. ದಯವಿಟ್ಟು ಇದನ್ನ ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ನಿಮ್ಗೆಲ್ರಿಗೂ ಬಾಬಾ ಒಳ್ಳೇದ್ ಮಾಡ್ಲಿ, ಒಳ್ಳೆ ಆರೋಗ್ಯ ಇಟ್ಟಿರ್ಲಿ. ಥ್ಯಾಂಕ್ ಯು ಸೋ ಮಚ್.